ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭಾ ಶರಣ್. ಫ್ರೆಂಡ್ಸ್, ನಾನು ಈಗಾಗಲೇ ನಮ್ಮ ತಲೆ ಕೂದಲು ಬೆಳೆಯುವುದಕ್ಕೆ ಹಲವಾರು ಮನೆ ಮದ್ದುಗಳನ್ನು ತಿಳಿಸಿದ್ದೀನಿ. ಆದರೆ ಇವತ್ತು ನಾನು ಹೇಳುವಂಥ ಟಿಪ್ ಇದೆಯಲ್ವಾ, ಅದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಏಕೆಂದರೆ ಈ ಟಿಪ್ನಲ್ಲಿ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಹಸಿ ಶುಂಠಿ. ಹೌದು, ಹಸಿ ಶುಂಠಿನ ನಾವು ದಿನನಿತ್ಯದ ಅಡಿಗೆಯಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ. ಈ ಹಸಿ ಶುಂಠಿ ಇದೆಯಲ್ವಾ, ಬರೀ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಕೂದಲು ಫಾಸ್ಟ್ ಆಗಿ ಬೆಳೆಯುವುದಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಆದರೆ ಹಸಿ ಶುಂಠಿನ ನಾವು ಹೇಗೆ ಉಪಯೋಗಿಸಿದ್ರೆ ನಮ್ಮ ಕೂದಲು ತುಂಬಾ ದಟ್ಟವಾಗಿ, ಉದ್ದವಾಗಿ, ಮೃದುವಾಗಿ, ಮುಖ್ಯವಾಗಿ ತಲೆ ಹೊಟ್ಟು ಇಲ್ಲದ ಹಾಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿ ಡಿಫ್ರೆಂಟ್ ಆದ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ಈ ಟಿಪ್ಗೋಸ್ಕರ ನಮಗೆ ಬೇಕಾಗಿರುವಂಥದ್ದು ಬರೀ ಎರಡೇ ಪದಾರ್ಥಗಳು, ಒಂದು ನಿಂಬೆಹಣ್ಣು ಹಾಗೆ ಹಸಿ ಶುಂಠಿ. ಇಲ್ಲಿ ನಾನು ಹಸಿ ಶುಂಠಿನ ನೀವು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳ್ತಾ ಇಲ್ಲ, ಏಕೆಂದರೆ ಕೆಲವೊಬ್ಬರ ಕೂದಲು ತುಂಬ ಉದ್ದವಾಗಿರುತ್ತೆ, ಕೆಲವೊಬ್ಬರದು ತುಂಬ ಚಿಕ್ಕದಾಗಿರುತ್ತೆ. ಅದಕ್ಕಾಗಿ ನಿಮ್ಮ ಕೂದಲು ಎಷ್ಟು ಉದ್ದವಾಗಿದೆಯೋ ನೀವು ಅದರ ಮೇಲೆ ಹಸಿ ಶುಂಠಿಯನ್ನು ತಗೋಬೇಕಾಗತ್ತೆ. ಈಗ ಫಸ್ಟು ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಸಿ ಶುಂಠಿ ನಮ್ಮ ಕೂದಲಿಗೆ ಹೇಗೆ ಉಪಯೋಗವಾಗುತ್ತೆ ಅಂತ ಅನ್ಕೋತಾ ಇದ್ದೀರಾ? ಏಕೆಂದರೆ ಹಸಿ ಶುಂಠಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಾಪರ್ನಂತಹ ಕಣಗಳು ಜಾಸ್ತಿಯಾಗಿ ಇರುತ್ತೆ. ಅದಕ್ಕಾಗಿ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಕೂದಲನ್ನು ಉದ್ದವಾಗಿ ಬೆಳೆಯುವಂತೆ ಮಾಡಿ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಈ ರೀತಿ ಕಟ್ ಮಾಡಿಕೊಂಡ ಹಸಿ ಶುಂಠಿಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಈ ರೀತಿ ಹಸಿ ಶುಂಠಿನ ಸ್ಮೂತಾಗಿ ಪೇಸ್ಟ್ ರೀತಿಯಾಗಿ ತಯಾರಿಸ್ಕೋಬೇಕು. ಈಗ ಈ ಹಸಿ ಶುಂಠಿ ಪೇಸ್ಟನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೋಬೇಕು. ಇದಕ್ಕಾಗಿ ನಮಗೆ ಬರೀ ಹಸಿ ಶುಂಠಿ ರಸ ಮಾತ್ರ ಬೇಕಾಗತ್ತೆ. ಅದಕ್ಕಾಗಿ ರಸನ ಮಾತ್ರ ಸೈಡಿಗೆ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ಮುಖ್ಯವಾಗಿ ಈ ಹಸಿ ಶುಂಠಿ ರಸ ಅನ್ನೋದು ನಮ್ಮ ಕೂದಲು ಬುಡವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ಹಾಗೆ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ, ಹಾಗೆ ಕೂದಲು ಹೆಚ್ಚಾಗಿ ಉದುರುವವರಿಗೆ ಇದರಿಂದ ವಿಮುಕ್ತಿ ಸಿಗುತ್ತೆ. ಏಕೆಂದರೆ ಕೂದಲು ಉದುರುವುದಕ್ಕೆ ತಲೆ ಹೊಟ್ಟು ಕೂಡ ಒಂದು ಮುಖ್ಯವಾದ ಕಾರಣ. ಅದನ್ನು ನಿರೋಧಿಸುವುದಕ್ಕೆ ಹಸಿ ಶುಂಠಿಯಲ್ಲಿರುವಂತಹ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಕೂದಲು ಉದುರುವಿಕೆಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಫ್ರೆಂಡ್ಸ್, ನೀವು ಹಸಿ ಶುಂಠಿ ರಸವನ್ನು ತೆಗೆದ ನಂತರ ಈ ಪೇಸ್ಟ್ ಇದೆಯಲ್ವಾ, ಇದನ್ನು ವೇಸ್ಟ್ ಮಾಡೋ ಅಗತ್ಯ ಇಲ್ಲ, ಇದನ್ನು ನೀವು ನಿಮ್ಮ ಅಡುಗೆಗಳಿಗೆ ಉಪಯೋಗಿಸ್ಕೋಬಹುದು. ಬಹಳಷ್ಟು ಜನ ನಮ್ಮ ಕೂದಲು ತುಂಬಾ ತೆಳ್ಳಗಿದೆ, ಸ್ವಲ್ಪ ಕೂದಲು ಬಾಚ್ತಿರುವಾಗ್ಲೇ ಕಟ್ಕಟ್ ಆಗ್ತಾ ಇರತ್ತೆ ಅಂತ ಹೇಳಿ ಬಹಳಷ್ಟು ಜನ ಬಾಧೆ ಪಡ್ತಾ ಇರ್ತಾರೆ. ಅಂಥವರಿಗೂ ಕೂಡ ಈ ಶುಂಠಿ ರಸ ಒಂದು ಕಂಡೀಷ್ನರ್ ರೀತಿಯಾಗಿ ಸಹಾಯ ಮಾಡುತ್ತೆ, ಹಾಗೆ ಕೂದಲು ಕಟ್ ಆಗುವುದನ್ನು ಕೂಡ ಸ್ಟಾಪ್ ಮಾಡುತ್ತೆ. ನಿಮ್ಮ ಕೂದಲಿಗೆ ತೇವಾಂಶ ಕೊಟ್ಟು ಕೂದಲನ್ನ ಡ್ರೈ ಆಗದೆ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಫ್ರೆಂಡ್ಸ್, ಇವಾಗ ಈ ಶುಂಠಿ ರಸಕ್ಕೆ ಒಂದು ಕಟ್ ಮಾಡಿದ ನಿಂಬೆ ರಸವನ್ನ ಹಿಂಡ್ಕೊಳ್ಳಿ. ಈಗ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಬಹಳಷ್ಟು ಜನರಿಗೆ ಒಂದು ಸಂದೇಹ ಇರುತ್ತೆ, ನಿಂಬೆ ರಸವನ್ನ ತಲೆ ಕೂದಲಿಗೆ ಹಚ್ಚಿದ್ರೆ ಕೂದಲು ಉದುರೋಗುತ್ತೆ ಅಂತ. ಆದರೆ ಇದರಲ್ಲಿರ್ತಕ್ಕಂತಹ ವಿಟಮಿನ್ ಸಿ ಅನ್ನೋದು ಕೊಲಾಜಿನ್ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ ಮಾಡಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗೆ ಅದರಲ್ಲಿರ್ತಕ್ಕಂತಹ ಸಿಟ್ರಿಕ್ ಆಸಿಡ್ ಕೂದಲು ಬುಡವನ್ನ ಬಲವಾಗಿ ಮಾಡುತ್ತೆ, ಹಾಗೆ ಕೂದಲು ಉದುರುವಿಕೆಯನ್ನ ಕೂಡ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಕೂದಲು ಬುಡಕ್ಕೆ ನಿಂಬೆ ರಸವನ್ನ ಹಚ್ಚೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆಯನ್ನ ಕೂಡ ನಿವಾರಣೆ ಮಾಡುತ್ತೆ. ಆದರೆ ನೀವು ಒಂದು ನೆನಪಿನಲ್ಲಿ ಇಟ್ಕೋಬೇಕು, ನಿಂಬೆ ರಸವನ್ನ ನೀವು ಡೈರೆಕ್ಟ್ ಆಗಿ ಹಚ್ಚಬಾರ್ದು, ಅದನ್ನ ಬೇರೆಯೊಂದು ಪದಾರ್ಥದೊಂದಿಗೆ ಬೆರೆಸಿ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಈಗ ನಮ್ಮ ರೆಮಿಡಿ ರೆಡಿ ಆಗಿದೆ, ಇನ್ನೇನು ಬೇಕಾಗೋದಿಲ್ಲ. ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂದ್ರೆ, ನೀವು ಈ ರೆಮಿಡಿಯನ್ನ ಎರಡು ವಿಧವಾಗಿ ಉಪಯೋಗಿಸ್ಕೋಬಹುದು. ಮೊದಲನೇದಾಗಿ, ಒಂದು ಹತ್ತಿ ಉಂಡೆನ ತಗೊಂಡ್ಬಿಟ್ಟು ಈ ಶುಂಠಿ ಮತ್ತೆ ನಿಂಬೆ ಹಣ್ಣಿನ ರಸದಲ್ಲಿ ಅದ್ದುಬಿಟ್ಟು ನಿಮ್ಮ ತಲೆ ಕೂದಲಿಗೆ ಹಚ್ಕೋಬೇಕು. ಇದನ್ನ ಈ ರೀತಿ ಬುಡದಿಂದ ಹಚ್ಕೋತಾ ಬನ್ನಿ. ಅದಾದ ನಂತರ ನಿಮ್ಮ ಕೈಗಳಿಂದ ಚೆನ್ನಾಗಿ
ಮಸಾಜ್ ಮಾಡ್ಕೋಬೇಕು. ಒಂದು 5 ನಿಮಿಷ ಮಸಾಜ್ ಮಾಡಿ. ನಾವು ಈ ಶುಂಠಿ ರಸದಲ್ಲಿ ನಿಂಬೆ ಹಣ್ಣಿನ ರಸವನ್ನ ಬೆರೆಸೋದ್ರಿಂದ ಪಿಎಚ್ ಬ್ಯಾಲೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಮಾರ್ಪಟ್ಟು ಕೂದಲಿಗೆ ಒಳ್ಳೆ ಪೋಷಣೆಯನ್ನ ಒದಗಿಸುತ್ತೆ. ಹಾಗೆ ಈ ಹಸಿ ಶುಂಠಿಯಲ್ಲಿರ್ತಕ್ಕಂತಹ ಕೊಬ್ಬು ಆಮ್ಲಗಳು ಕೂದಲಿಗೆ ಒಳ್ಳೆ ಪೋಷಣೆಯನ್ನ ಒದಗಿಸಿ ಕೂದಲನ್ನ ಬಲವಾಗಿ ಆರೋಗ್ಯವಾಗಿ ಆಗುವಂತೆ ಮಾರ್ಪಡುತ್ತೆ. ಫ್ರೆಂಡ್ಸ್, ನೀವು ಇನ್ನೊಂದು ವಿಷಯನ ಕೂಡ ನೆನಪಿನಲ್ಲಿಟ್ಕೊಳ್ಳಿ. ಹಸಿ ಶುಂಠಿಯಲ್ಲಿರ್ತಕ್ಕಂತಹ ಜಿಂಜರ್ ಆಲ್ ರಕ್ತನಾಳಗಳನ್ನ ಚೆನ್ನಾಗಿ ಕೂಲ್ ಮಾಡಿ ರಕ್ತ ಸಂಚಾರವನ್ನ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಹಾಗೆ ಎಲ್ಲಿ ಕೂದಲು ಬೆಳೆಯುವುದು ಸ್ಟಾಪ್ ಆಗಿದೆಯೋ ಆ ಜಾಗದಲ್ಲಿ ಪುನಃ ಕೂದಲು ಬೆಳೆಯುವಂತೆ ಕೂಡ ಮಾಡುತ್ತೆ. ನೀವು ಈ ರಸವನ್ನ ಬೇಕಿದ್ರೆ ಒಂದು ಇಡೀ ರಾತ್ರಿ ನಿಮ್ಮ ತಲೆ ಕೂದಲಿಗೆ ಹೀಗೆ ಹಚ್ಚಿ ಬಿಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿದ್ರೆ ಸಾಕಾಗತ್ತೆ. ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಮೇಡಮ್ ಅನ್ಕೊಳ್ಳೋದಾಯ್ತು ಅಂದ್ರೆ, ನೀವು ತಲೆ ಸ್ನಾನ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ಈ ರಸವನ್ನ ಅಪ್ಲೈ ಮಾಡಿಕೊಂಡು ಆ ನಂತರ ನೀವು ಶಾಂಪೂನಿಂದ ವಾಶ್ ಮಾಡ್ಕೊಳ್ಳಿ. ನೀವು ಶಾಂಪೂ ಬೇಕಿದ್ರೆ ಯಾವಾಗ್ಲೂ ಯೂಸ್ ಮಾಡುವಂತ ಶಾಂಪೂನೇ ಉಪಯೋಗಿಸ್ಕೋಬಹುದು. ಅಥವಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಗುಡ್ ವೈಬ್ಸ್ ಅವ್ರದ್ದು ಜಿಂಜರ್ ಆಂಟಿ ಡ್ಯಾಂಡ್ರಫ್ ಶಾಂಪೂ, ಇದನ್ನ ಕೂಡ ಹಸಿ ಶುಂಠಿಯನ್ನ ಬಳಸಿ ತಯಾರಿಸಿರ್ತಾರೆ. ಹಾಗೆ ಎಲ್ಲಾ ತರದ ಹೇರ್ ಟೈಪ್ ಅವ್ರಿಗೂ ಕೂಡ ಇದು ಮ್ಯಾಚ್ ಆಗತ್ತೆ. ಈ ಶಾಂಪೂನಿಂದ ನಿಮ್ಮ ತಲೆ ಕೂದಲುಗಳನ್ನು ವಾಶ್ ಮಾಡಿದ ನಂತರ ನೆಕ್ಸ್ಟು ಗುಡ್ ವೈಬ್ಸ್ ಅವರ ಜಿಂಜರ್ ಕಂಡೀಷ್ನರ್ನ ಅಪ್ಲೈ ಮಾಡ್ಕೊಳ್ಳಿ. 1-2 ನಿಮಿಷ ಬಿಟ್ಬಿಟ್ಟು ನಿಮ್ಮ ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇವೆರಡು ಪ್ರಾಡಕ್ಟ್ಗಳು ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಇವು purple.com ಸಿಗುತ್ತೆ. ಹಾಗೆ purple.com ಗಾರ್ಜಿಯಸ್ ಅನ್ನೋ ಸೇಲ್ ನಡೀತಾ ಇದೆ. ಇದು ಬಂದ್ಬಿಟ್ಟು 16ನೇ ತಾರೀಕಿಂದ 19ನೇ ತಾರೀಕುವರೆಗೂ ಇರುತ್ತೆ. ಪ್ರಾಡಕ್ಟ್ಗಳ ಮೇಲೆ 50% ಆಫ್ ಆಗುತ್ತೆ. ಹಾಗೆ ನಾನು ಕೆಳಗಡೆ ಒಂದು ಕೂಪನ್ ಕೋಡ್ನ ಕೊಟ್ಟಿರ್ತೀನಿ, ಆ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂದರೆ ಒಟ್ಟಾಗಿ 60% ನಿಮಗೆ ಆಫ್ ಆಗುತ್ತೆ. ನಿಮಗೆ ಒಂದು ವೇಳೆ ಬೇಕಿದ್ರೆ ನೀವು ತಗೋಬಹುದು. ಆದರೆ ನೀವು ಈ ಮನೆ ಮದ್ದನ್ನು ವಾರದಲ್ಲಿ 2 ಸಲ ಕಂಪಲ್ಸರಿಯಾಗಿ ಉಪಯೋಗಿಸ್ಬೇಕು. ಇದರ ಮೂಲವಾಗಿ ನಿಮ್ಮ ಕೂದಲು ಅತಿ ವೇಗವಾಗಿ ಬೆಳೆಯುವುದನ್ನು ನೀವೇ ನೋಡ್ತೀರಾ. ಹಾಗೆ ತುಂಬ ದಟ್ಟವಾಗಿ ಆರೋಗ್ಯವಾಗಿ ಕೂಡ ಬೆಳೆಯುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಮನೆ ಮದ್ದು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.